नमस्ते फ्रेंड्स, वेलकम टू श्री लक्ष्मी किचन। नोड़ी फ्रेंड्स, नानी दिन नानू सिरी धान्यद पुड़ी इतमता सूपु सायंकाल तुम चेनागिरुत्ते फ्रेंड्स। नोड़ी इदु सिरी धान्यद पुड़ी फ्रेंड्स। इदक्के नानु कुसुबलक्की जोळ रागी मत्ते सज्जे हाकिदीनि मत्ते जीरिगे हाकिदीनि अष्टे फ्रेंड्स। स्वल्प मेंते जास्ती इल्ल, स्वल्प मेंते हाकिदीनि। ई पुडीन नावु गंजी माड्कोबहुदु फ्रेंड्स, गंजी माड्कोबहुदु। गंजी माड्कोंडु कुडिद्रे तुंबा चेन्नागिरुत्ते। हाल्गे हाकोंडु ನಾವು ಬಾದಾಮ್ ಮಿಲ್ಕ್ ತರ ಹಾಲ್ಗೆ ಹಾಕೊಂಡು ಮರಳಿಸ್ಬಿಟ್ಟು ಇದನ್ನ ಕುಡಿಬಹುದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್। ಇದು ಸ್ವೀಟಿಸ್ಟ್ ಸ್ವೀಟ್ ಟೇಸ್ಟ್ ಬರುತ್ತೆ, ಯಾಕಂದ್ರೆ ಜೋಳ ರಾಗಿ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ ಟೇಸ್ಟ್ ಬರುತ್ತೆ ಸಜ್ಜೆ ಇಂದ। ಇದನ್ನೆಲ್ಲ ನಾನು ನೆನ್ಸಿ ಒಣಗಿಸಿ ಅಂದ್ರೆ ನೆನ್ಸ್ಬಿಟ್ಟು ಮೊಳಕೆ ಬರ್ಸಿ ನಾನು ಇದು ಪುಡಿನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್। ನಾನು ಜಾಸ್ತಿ ಸಿರಿಧಾನ್ಯ ಹಾಕೋಬಹುದು, ನಿಮಗೆ ಎಷ್ಟು ನವಣೆ ಇದು ಇನ್ನೊಂದು ಬರುತ್ತಲ್ಲ ಸಾಮೆ ಎಲ್ಲ ಹಾಕೋಬಹುದು। ನಾನು ಎರಡು ಸಿರಿಧಾನ್ಯ ಮೂರು ಸಿರಿಧಾನ್ಯ ಹಾಕಿದ್ದೀನಿ, ರಾಗಿ ಜೋಳ ಸಜ್ಜೆ ಮತ್ತೆ ಸ್ವಲ್ಪ ಗೋಧಿ ಮತ್ತೆ ಕುಸುಬ್ಲಕ್ಕಿ ಫ್ರೆಂಡ್ಸ್, ಇಷ್ಟು ಹಾಕಿ ನಾನು ಈ ಪುಡಿನ ಮಾಡಿದ್ದೀನಿ। ನೋಡಿ, ಇದರಿಂದ ನಾನು ಇವತ್ತು ಸೂಪ್ ತಯಾರಿಸ್ತಾ ಇದ್ದೀನಿ। ಸಂಜೆ ಟೈಮಲ್ಲಿ ನಾವು ಕಾಫಿ ಬದಲಾಗಿ ಈ ಸೂಪ್ ಕುಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಿಪಿ ಕಮ್ಮಿ ಆಗುತ್ತೆ। ಬಿಪಿ ಇರೋರಿಗಂತೂ ಇದು ತುಂಬಾ ರಾಮಬಾಣ ಫ್ರೆಂಡ್ಸ್। ಇದನ್ನ ನೀವು ಬೇಕಾದ್ರೆ ಬಿಪಿ ಇರೋರು ಇದು ಮಿಲೆಟ್ಸ್ ಅಂದ್ರೆ ನವ ಸಿರಿಧಾನ್ಯಗಳದು ಒಂದಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು, ಬಿಪಿ ಇರೋರಿಗಂತೂ ತುಂಬಾ ಒಳ್ಳೆಯದು। ನೋಡಿ ಇವಾಗ ನಾನು ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ। ನೋಡಿ ಫ್ರೆಂಡ್ಸ್, ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ, ಇವಾಗ ಜಾಸ್ತಿ ಹಾಕಿಲ್ಲ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ। ನಿಮ್ಮ ಹತ್ರ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬಹುದು। ನೋಡಿ, ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ। ನೋಡಿ ಫ್ರೆಂಡ್ಸ್, ಈ ಗ್ಲಾಸ್ ಅಲ್ಲಿ ನಾನು ಅರ್ಧ ತಗೊಂಡಿದ್ದೀನಿ ಹಿಟ್ಟು। ನೋಡಿ, ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದೀನಿ, ಜೀರಿಗೆ ಸಿಡಿದ ಮೇಲೆ ಒಂದೇ ಒಂದು ಬೆಳ್ಳುಳ್ಳಿ। ಅದು ಫ್ರೈ ಆದಮೇಲೆ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಸ್ಮಾಲ್ ಈರುಳ್ಳಿ ಹಾಕೊಂಡಬೇಕು, ಸ್ಮಾಲ್ ಈರುಳ್ಳಿ ಹಾಕೊಂಡಬೇಕು। ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕೋಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ ಅಲ್ಲಿ। ನೋಡಿ ಇವಾಗ ಈರುಳ್ಳಿನ ಒಂದು ಸ್ಮಾಲ್ ಈರುಳ್ಳಿನ ಬಾಡ್ಸ್ಕೊಂಬೋಣ, ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಫ್ರೆಂಡ್ಸ್। ಜಾಸ್ತಿ ತುಪ್ಪ ಹಾಕಿದ್ರೆ ತುಪ್ಪದ ಟೇಸ್ಟೇ ಬರುತ್ತೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಆಗಲ್ಲ, 1 ಸ್ಪೂನ್ ಸಾಕು ಇದಕ್ಕೆ, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು। ನೋಡಿ ಫ್ರೆಂಡ್ಸ್, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ। ಇವಾಗ ನೋಡಿ ಒಂದು ಸ್ಮಾಲ್ ಕ್ಯಾರೆಟ್ ಹಾಕೊಂಡ್ತಾ ಇದೀನಿ। ನೋಡಿ ಮತ್ತೆ ಒಂದು ಐದು ಬೀನ್ಸ್ ಹೆಚ್ಚಿಕೊಂಡಿದ್ದೀನಿ। ನೋಡಿ ಫ್ರೆಂಡ್ಸ್, ತರಕಾರಿ ಕ್ರಂಚಿ ಆಗಿರಲಿ ಫ್ರೆಂಡ್ಸ್, ತುಂಬ ಏನು ಹುರ್ಕೊಳ್ಳೋದು ಬೇಡ, ಅದು ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ। ಲೈಟಾಗಿ ಮಾಡ್ಕೊಂಬೋಣ, ಒಂದು 2 ಮಿನಿಟ್ಸ್ ಈ ಥರ ಬಾಡ್ಸ್ಕೊಂಡ್ಬಿಟ್ರೆ ಸಾಕು। ನೋಡಿ ಫ್ರೆಂಡ್ಸ್, ಸ್ವಲ್ಪ ಸಾಲ್ಟ್ ಹಾಕೋಣ। ನೋಡಿ ಇವಾಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ। ನೋಡಿ ಫ್ರೆಂಡ್ಸ್, ಒಂದು ಸ್ಮಾಲ್ ಲೋಟದಲ್ಲಿ ನೀರು ಹಾಕ್ತಾ ಇದ್ದೀನಿ, ಅದು ಒಂದು 2 ನಿಮಿಷ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಫ್ರೆಂಡ್ಸ್, ಇದಕ್ಕೆ ನಾವು ಇದು ಮಿಕ್ಸ್ ಮಾಡ್ಕೊಂಡಿರೋ, ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಅರ್ಧ ಲೋಟಕ್ಕೆ ವಾಟರ್ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಬೇಕು। ಇದು ಮಿಲೆಟ್ಸ್ ಪುಡಿ ಫ್ರೆಂಡ್ಸ್, ಅಂದರೆ ಸಿರಿಧಾನ್ಯಗಳ ಪುಡಿ। ನಿಮ್ಮ ಮನೇಲಿ ಯಾವುದು ಸಿರಿಧಾನ್ಯ ನೀವು ಮಾಡ್ತೀರೋ ಆ ಪುಡಿನ ತಗೊಳ್ಳಿ। ನೋಡಿ, ಹೀಗೆ ನೀರಲ್ಲಿ ಹಾಕಿ ಹೀಗೆ ಚೆನ್ನಾಗಿ ಕಲ್ಕೊಂಬಿಡಿ, ಅದು ಒಂದು ಕುದಿ ಬಂದಮೇಲೆ ಹಾಕೋಣ ಫ್ರೆಂಡ್ಸ್, ಅದು ಒಂದೇ ಒಂದು ಕುದಿ ಬರಲಿ।
ನೋಡಿ ಫ್ರೆಂಡ್ಸ್ ಇವಾಗ ಒಂದು 50% ಆಗೋಷ್ಟು ನಾವು ನೀರಲ್ಲಿ ಕುಕ್ ಮಾಡ್ಕೊಬೇಕು 50% ಸಾಕು ನೋಡಿ ಸ್ವಲ್ಪ ಸಾಕು ಲೈಟ್ ಆಗಿ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸಿರಿಧಾನ್ಯದ್ದು ನೀರು ಮತ್ತೆ ಸಿರಿಧಾನ್ಯದ್ದು ಅದ ಹಾಕೋಣ ನೋಡಿ ಫ್ರೆಂಡ್ಸ್ ಅರ್ಧ ಲೋಟ ಸಿರಿಧಾನ್ಯ ಪುಡಿಗೆ ನಾನು ಅರ್ಧ ಲೋಟ ನೀರು ಹಾಕಿದ್ದೀನಿ ಇವಾಗ ಇದನ್ನ ಕಲಕೋಣ ಫ್ರೆಂಡ್ಸ್ ಇದು ಗಟ್ಟಿ ಹಾಕ್ತಾ ಬರುತ್ತೆ इन स्वल्प नहीं हाँ फ्रेंड्स अर्ध लोट के ना वूवर लोट नहीं हाको आवे अब गटे चेना बर सूपर नोड़ फ्रेंड्स अर्ध लोट पुड़े नानूवर लोट नहीं हाकी इवु कदी स्वल्प ना साकड़ो आवे हाफ स्पून हाकी इवान हाफ स्पून ನೋಡಿ ಫ್ರೆಂಡ್ಸ್ ಇದಕ್ಕೆ ಪೆಪ್ಪರ್ ಪುಡಿ ಹಾಕೋಣ ಒಂದು ಪೆಪ್ಪರ್ ಪುಡಿ ಸಾಕು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಪೆಪ್ಪರ್ ನೋಡಿ ಇವಾಗ ಇದನ್ನ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್ ಹೀಗೆ ಹೀಗೆ ಕಲಕ್ತಾ ಇರಬೇಕು ಅದು ಸೂಪ್ ರೀತಿ ಬರುತ್ತೆ ಇವಾಗ ಇದು ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈ ಸೂಪ್ ಆಗಿದೆ ಕುದಿತಾ ಬಂದಿದೆ ನೋಡಿ ಚೆನ್ನಾಗಿ ಗಟ್ಟಿ ಹಾಕ್ತಾ ಬಂದಿದೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬಹುದು ಫ್ರೆಂಡ್ಸ್ ಸೂಪ್ ನೋಡಿ ಸೂಪ್ ಇಷ್ಟ ಇದ್ರೆ ಸಾಕು ಚೆನ್ನಾಗಿರುತ್ತೆ ಇನ್ನು ತೆಳ್ಳಗೆ ಬೇಕೋ ಅಂದ್ರೆ ಮಧ್ಯ ನೀರು ಹಾಕೋಬಹುದು ಏನು ತೊಂದ್ರೆ ಆಗಲ್ಲ ಫ್ರೆಂಡ್ಸ್ ನೀರು ಹಾಕಿ ಒಂದ್ ಬಾಯಿಲ್ ಮಾಡಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಸೂಪ್ ಆಗಿದೆ ಮಿಲೆಟ್ ಸೂಪ್ ರೆಡಿ ಆಗಿದೆ ಇವಾಗ ಇದನ್ನ ಸರ್ವ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬಿಸಿಬಿಸಿಯಾದ ಸಿರಿಧಾನ್ಯಗಳ ಸೂಪ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರೋತ್ಸಾಹಿಸಿ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್